ವಾಟ್ 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 ಡಿ ಬಾಸ್ ಗೆ ಜೈ ಬಾಸ್ ಬಾಸ್ ಡಿ ಬಾಸ್ 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 ಡಿ ದಾವಣಗೆರೆಗೆ ಇವತ್ತು ಕಟೌಟ್ ಬಂತು ಕಟೌಟ್ ಬಂದಿರೋ ವಿಷಯ ಎಲ್ಲ ಅಭಿಮಾನಿಗಳು ಗೊತ್ತಾಗಿ ಖುಷಿಯಿಂದ ಎಲ್ಲರೂ ಖುಷಿಯಿಂದ ಎಲ್ಲರೂ ಬಂದು ಒಂದು ವೆಲ್ಕಮ್ ಕಟೌಟ್ನ ವೆಲ್ಕಮ್ ಮಾಡ್ಕೊಂಡು ದಾವಣಗೆರೆಗೆ ಅನ್ನೋ ಒಂದು ಕಾರ್ಯಕ್ರಮನ ಮಾಡಿದ್ವಿ ಈ ರೀತಿ ನಿಮಗೆ ಗೊತ್ತಿದೆ ಟ್ರೈಲರು ತುಂಬ ಹೈಯೆಸ್ಟ್ ವೇವ್ ಇದೆ ಕನ್ನಡದ ಶುದ್ಧ ಕನ್ನಡ ಚಿತ್ರ ಕಾಟೇರ ನಿಮಗೆ ಗೊತ್ತಿದೆ ಒರಿಜಿನಲ್ ಕನ್ನಡ ಭಾಷೆಯಲ್ಲಿ ಕನ್ನಡಿಗರಿಗೋಸ್ಕರನೇ ಮಾಡಿದಂಥ ಚಿತ್ರ ಕಾಟೇರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆ ರೀತಿ ಟ್ರೈಲರಲ್ಲೇ ಕ್ರೇಜ್ ಮಾಡಿದೆ ಅದೇ ರೀತಿ ನಾಳೆ ಇಪ್ಪತ್ತ್ಮೂರನೇ ತಾರೀಕು ಮಂಡ್ಯದಲ್ಲಿ ಒಂದು ಸಾಂಗ್ ಇದೆ ರೈತರಿಗೋಸ್ಕರ ಆಗಿ ಮಣ್ಣಿಗೋಸ್ಕರ ಒಂದು ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ದಾರೆ ಬಾಸು ಅಲ್ಲೊಂದು ಇವೆಂಟ್ಸ್ ಕಾರ್ಯಕ್ರಮ ಇದೆ ಸಂಜೆ ನಾಳೆ ನಾಳೆ ಸಂಜೆ ಈ ಬಂದಿರೋ ಕಾಟೇರ ಬಂದಿರೋ ಕಟೌಟ್ ಬಂದಿರೋ ಖುಷಿ ಏನಪ್ಪ ಅಂತಂದರೆ ಹುಡುಗರಿಗೆ ಹಬ್ಬ ಇಲ್ಲಿಂದ ಶುರುವಾಯಿತು ಈ ಹಬ್ಬನ ವಿಜೃಂಭಣೆಯಿಂದ ಇಪ್ಪತ್ತೊಂಬನೇ ತಾರೀಕು ಮಾಡೋಕ್ಕೆ ಎಲ್ಲ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿ ಅಷ್ಟೇ ಆಸಕ್ತಿಯಿಂದ ಇವತ್ತು ಒಂದು ಬೇರೆ ಕಟ್ಔಟ್ ಬಂದಿದ್ದಕ್ಕೆ ಈ ರೇಂಜ್ ಮಾಡ್ತಾರೆ ಕಾರ್ಯಕ್ರಮ ಅಂತಂದರೆ ಪಿಚ್ಚರ್ ಯಾವ ರೇಂಜ್ ಮಾಡ್ಬೋದು ಅನ್ನೋದನ್ನು ಊಹೆ ಮಾಡ್ಕೊಳ್ಳಿ ನೀವೇ ನೋಡಿ ಬಾತಿಯಿಂದ ಕುಂದವಾಡದಿಂದ ದೂರ ದೂರದಿಂದ ಬಂದಿದ್ದಾರೆ ಇಲ್ಲಿಗೆ ಅರ್ಥ ಆಯ್ತಾ ಬಂದು ಇಲ್ಲಿ ಇವತ್ತಿನ ದಿವಸ ಒಂದು ವಿಜೃಂಭಣೆಯಿಂದ ಒಂದು ಪೂಜೆ ನಡೀತು ರೈತರ ಬಗ್ಗೆ ಕಾನ್ಸೆಪ್ಟ್ ಇದೆ ಅಂತೇಳಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಆ ರೈ ಅದು ಆ ರೈತರಿಗೆ ತಕ್ಕಂಥ ರೀತಿಯಲ್ಲಿ ಇಂದಿನ ಒಂದು ಸುಮಾರು ವರ್ಷಗಳ ಕೆಳಗೆ ಏನು ನಡೀತೋ ಆ ಸತ್ಯ ಘಟನೆನ ಸಿನಿಮಾ ಆಗಿ ಮಾಡಿದ್ದಾರೆ ಅರ್ಥ ಆಯ್ತಾ ಅದ್ರಲ್ಲಿ ರೈತರದ್ದು ಒಂದು ಕಾನ್ಸೆಪ್ಟನ್ನ ಇಟ್ಟಿದ್ದಾರೆ ಸೊ ಖಂಡಿತ ಇದು ಯಶಸ್ವಿ ಆಗುತ್ತೆ ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ದಯವಿಟ್ಟು ಪಿಕ್ಚರ್ನ ಬಂದು ನೋಡಬೇಕು ಅರ್ಧ ಆಯ್ತಾ ಸೊ ನೋಡಿರಿ ನಾನು ಲಾಸ್ಟಲ್ಲಿ ಹೇಳ್ದಂಗೆ ನಿಜವಾದ ರೈತರು ಪಾಪ ನಿಜವಾಗ್ಲು ವ್ಯವಸಾಯನೇ ಮಾಡ್ತಾಯಿದ್ರು ಇವತ್ತಿಗೂ ಸಮೇತ ಅವ್ರು ಎಲ್ಲೂ ಬರ್ತಿಲ್ಲ ಅವ್ರ ಕೆಲಸ ವ್ಯವಸಾಯ ಮಾಡೋದು ದೇಶಕ್ಕೋಸ್ಕರ ದೇಶದ ಬೆನ್ನೆಲುಬು ರೈತ ದೇಶ ಅವರು ದುಡಿಯೋದು ಕಷ್ಟಪಡಲ್ಲಿ ದುಡಿಯೋದು ಕಳಿಸೋದು ಇಷ್ಟೇ ಬಟ್ ಇಲ್ಲಿ ಮಧ್ಯಕ್ಕೆ ಏನು ಇರ್ತಾರಲ್ಲ ಇವ್ರುಗಳೆಲ್ಲರಿಗೂ ಲಾಭ ಆಗ್ತಿದೆ ಬಟ್ ರೈತರು ರೈತರಾಗೆ ಉಳಿದಿದ್ದಾರೆ ಅರ್ಥ ಆಯ್ತಾ ಕಾಟೇರ ಸಿನಿಮಾದ ಬಗ್ಗೆ ಆಲ್ರೆಡಿ ಹೇಳಿದ್ದೀವಿ ಮತ್ತು ಇನ್ನೇನು ಅಂದರೆ ಹಬ್ಬ ಅಷ್ಟೇ ಬಾಸ್ ಬಂದ್ರೇ ಒಂಥರ ಹಬ್ಬ ಖಂಡಿತ ಪ್ರತಿ ಸಲಿಗಿಂತ ಪ್ರತಿ ಸಲೂ ಒಂದು ಹಬ್ಬಕ್ಕಿಂತ ಇನ್ನೂ ಹಬ್ಬನ ಜಾಸ್ತಿನೇ ಮಾಡ್ತಾ ಇದ್ದೀವಿ ಅಂದರೆ ಸೆಲೆಬ್ರೇಷನ್ ಜಾಸ್ತಿ ಮಾಡ್ತಾ ಇದ್ದೀವಿ ಪ್ರತಿ ಸಲಿನೂ ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದೀವಿ ಈ ಕನ್ನಡ ಚಿತ್ರರಂಗದಲ್ಲಿ ಪರಭಾಷೆ ಚಿತ್ರಗಳು ಬಂದಿದಾವೆ ಆಲ್ರೆಡಿ ಆಲ್ರೆಡಿ ರಿಲೀಸ್ ಆಗಿದೆ ಇವತ್ತು ರಿಲೀಸ್ ಆಗಿದೆ ಪಿಕ್ಚರ್ಗಳು ಎಲ್ಲದಕ್ಕೂ ಆದ್ಯತೆ ಕೊಡಿ ಆದರೆ ಫಸ್ಟ್ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡಿ ಹಣ ಇವತ್ತು ನಮ್ಮ ದಾವಣಗೆರೆ ಗೀತಾಂಜಲಿ ಚಿತ್ರಮಂದಿರಕ್ಕೆ ನಮ್ಮ ಬಾಸ್ ಕಟೌಟ್ ಬಂದಿದೆ ಕಟ್ಟಿರೋದು ಇಲ್ಲಿಂದ ಒಂದು ವಾರ ಇಪ್ಪತ್ತೊಂಬತ್ತನೇ ತಾರೀಕು ತನಕನೂ ಅಭಿಮಾನಿಗಳಿಗೆ ಹಬ್ಬ ಥರ ಇದೆ ಏನಂದರೆ ದಿನ ಬ್ಯಾನರ್ ಮಾಡಿಸ್ಬೇಕು ಟಿ ಶರ್ಟ್ ಮಾಡಿಸ್ಬೇಕು ಹಾಗೆ ಮಾಡಬೇಕು ಈಗ ಮಾಡಬೇಕು ಭರ್ಜರಿ ಓಪನಿಂಗ್ ಇರಬೇಕು ಫ್ಯಾನ್ ಶೋ ಕ್ಲಿಕ್ ಆಗಿಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಹುಡುಗರಾಗೈತೆ ಅಭಿಮಾನಿಗಳಿಗೆ ಇರೋದು ಒಂದೇ ಕಾರಣ ಬಾಸ್ನ ಯಾವತ್ತು ಮೇಲಿಟ್ಟಿದ್ದೀವಿ ಬಾಕ್ಸ್ ಆಫೀಸ್ ಸುಲ್ತಾನ ನಾನೆಂಥ ಬೆಜ್ಜಾನ್ ಜನ ಹೇಳ್ಕೊಂಡು ಓಡಾಡ್ಬೋದು ಆದರೆ ಒರಿಜಿನಲ್ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅನ್ನೋದು ಆಲ್ರೆಡಿ ಕನ್ನಡ ಇಂಡಸ್ಟ್ರಿಗೆ ಗೊತ್ತಿದೆ ಹೇಳೋದೇನು ಬೇಕಾಗಿಲ್ಲ ಕಾಲೆಂಜ್ ಸ್ಟಾರ್ ದರ್ಶನ್ ಅನ್ನೋದು ಎಲ್ಲರೂ ಗೊತ್ತಿದೆ ಆಯಿತಾ ಸಿನಿಮಾನ ಟಿ ವಿಯಾಗೆ ನೋಡ್ಕೊಂಡ್ ಬಂದ್ರೆ ನಾವು ಇನ್ನು ಸಣ್ಣರಿದ್ದೀವಿ ಆವಾಗ ಭಾಸ ಚಿತ್ರ ಬಂದಿದ್ರೆ ನಾವು ಟಿ ವಿಯಾಗೆ ನೋಡ್ಕೊಂಡು ಬರ್ದೇವೆ ಅವ್ರನ್ನ ಫಸ್ಟು ಸಿನಿಮಾಗೆ ಪ್ರೀತಿ ಮಾಡಿದ್ವಿ ಆಮೇಲೆ ದೊಡ್ಡ ದೊಡ್ಡವ್ರು ಆಗ್ತಾ ಅವ್ರ ವೈಯಕ್ತಿಕ ಜೀವನಗಳನ್ನು ನಾವು ಅಳವಡಿಸ್ಕೊಂಡು ಅವ್ರು ಅಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ ಅವ್ರ ಈ ಕಾಳಜಿ ಆಗಲಿ ಪ್ರತಿಯೊಂದು ಕಾಳಜಿ ಆಗಲಿ ಅಭಿಮಾನಿಗಳ ಮೇಲೆ ರೆಸ್ಪೆಕ್ಟ್ ಕೊಡೋದಾಗಲಿ ಇದಾರೆ ಭಾಳ ಜನ ಇದ್ದಾರೆ ಸೆಲೆಬ್ರಿಟಿಗಳಿದ್ದಾರೆ ಅಭಿಮಾನಿಗಳನ್ನ ಅವರು ಸೆಲೆಬ್ರಿಟಿ ಅಂತ ಅಂದರೆ ಅವ್ರ ನಮಗೆ ದೇವ್ರು ನಮಗೆ ಅವರು ಇದ್ದಂಗೆ ಅವ್ರ ನಮ್ಮ ನೇತರ ಸೆಲೆಬ್ರಿಟಿನ ನೋಡ್ಕೊಂತಾರೆ ಅವ್ರು ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂತಾರೆ ಅವ್ರು ಏನು ಆಗಬೇಕಾಗಿಲ್ಲ ನಮ್ಮಿಂದ ಅವ್ರಿಗೆ ಏನು ಆಗೋಕ್ಕಿಲ್ಲ ಸಿನಿಮಾ ದುಡ್ಡು ಕೊಟ್ಟು ನೋಡ್ತಾರೆ ಅವೆಲ್ಲ ಬಿಡ್ಬೋದು ಆದ್ರೆ ಅವರು ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಅಂದ್ಬಿಟ್ಟು ಅದನ್ನ ಎದೆ ಮೇಲೆ ಹಾಕ್ಸ್ಕೊಂಡು ನಮಗೆ ಒಂದು ಗೌರವ ಕೊಟ್ಟಾರ ಅಂತ ಅಂದಮೇಲೆ ನಾವು ಅದನ್ನು ಉಳಿಸ್ಕೋಬೇಕು ನಾವು ಯಾವುದೇ ರೀತಿಯಾದ ತಪ್ಪು ಕೆಲಸ ನಾವು ಮಾಡೋದಿಲ್ಲ ಇನ್ನೊಬ್ಬರು ಬೇಕಾದ್ರೆ ಒಳ್ಳೆ ಕೆಲಸ ಮಾಡ್ತೀವಿ ಹೊರತು ಯಾವತ್ತೂ ಅವ್ರದು ತಪ್ಪು ದಾರಿ ಹಿಡಿಯೋದಿಲ್ಲ ಅವ್ರ ಬಾಸ್ ಹೇಳ್ಕೊಡೋದು ಒಂದೇ ಮಾತು ಒಳ್ಳೇದು ಮಾಡ್ರಿ ಒಳ್ಳೇದಾಗಿರ್ರಿ ಒಳ್ಳೆಯರಾಗಿ ನಡ್ಕೊಂತೀರಿ ಅವ್ರು ನಾವು ಮಾತನ್ನ ಪಾಲಿಸ್ತೀವಿ ಇವತ್ತೇನು ಈ ಕಾಟೇರ ಇದಲ್ಲ ಇನ್ನು ಮುಂದೆ ಬರೋ ಬಾಸ್ ಯಾರನ್ನ ಸಪೋರ್ಟ್ ಮಾಡ್ತಾರೋ ಅವ್ರನ್ನ ನಾವು ಸಪೋರ್ಟ್ ಮಾಡ್ತೇವೆ ಯಾಕಂದರೆ ಅವ್ರು ಬಾಸ್ನ ಆ ಥರ ಅವ್ರು ನಿಯತ್ತಿನ ಹಿಡ್ಕಂಡ್ರೆ ಅವ್ರು ಯಾರು ನಿಯತ್ತು ತೋರಿಸ್ತೋ ನಾವು ಅವ್ರಿಗೆ ನಿಯತ್ ತೋರಿಸ್ತೀವಿ ಆದರೆ ನಾನು ಕನ್ನಡ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲ ಹೀರೋಗಳು ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಅವ್ರದ್ದು ಏನು ಪಾಪ ಅವ್ರದ್ದು ಇದು ಮಾಡ್ಕೊಂತಾರೆ ಆದರೆ ಕನ್ನಡಕ್ಕೋಸ್ಕರ ಇವತ್ತಿನ ಹೊಸ ಪ್ರತಿಭೆಗೆ ಪ್ರೋತ್ಸಾಹ ಮಾಡೋರು ನಮ್ಮ ಡಿ ಬಾಸ್ ಒಬ್ಬರೇ ಇರೋದು ಆ ಉದ್ದೇಶಕ್ಕೆ ಆ ಒಂದು ಕಾರಣಕ್ಕಾದರೂ ನೀವು ಸಿನಿಮಾ ನೋಡಬೇಕು ಸಿನಿಮಾ ಬೆಳೆಸಬೇಕು ಯಾಕಂದರೆ ಈ ಒಂದು ಸಿನಿಮಾ ಯಶಸ್ವಿ ಆಯಿತು ಅಂದರೆ ನನ್ನ ಮತ್ತೆ ಬರೋ ಒಂದು ಹೊಸ ಒಬ್ಬ ಪ್ರತಿಭೆಗಳಿಗೆ ನಾವು ಕನ್ನಡ ಜನತೆ ಪ್ರೋತ್ಸಾಹ ಕೊಡ್ಬೇಕು ನಮ್ಮ ಡಿ ಬಾಸ್ ಅವರಿಗೆ ಜಯವಾಗಲಿ ಈ ಫಿಲಮು ನೂರ ನೂರ ಐವತ್ತು ತನಕ ಕರಿಯಾಪುಲಮ್ ಹಿಂಗೆ ಓಡ್ತಾ ಹಂಗೆ ಹೊಳ್ಳಿ ನಾವು ದಾವಣಗೆರೆ ದುಗ್ಗ ದೇವಸ್ಥಾನ ಜಾತ್ರೆ ಮಾಡ್ತೀವಲ್ಲ ಆ ಥರ ಇದು ಜಾತ್ರೆ ಹಬ್ಬವನ್ನು ಮಾಡ್ತೀವಿ